ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚ್ಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಇದ್ದೀವಿ. ಈ ಒಂದು ಪ್ರಬಂಧ ಅಂತಕ್ಕಂಥ ನಿಮ್ಮ ಭಾಷಣದಲ್ಲಿ ಉಪಯೋಗ ಆಗುತ್ತೆ, ಯಾವ ರೀತಿ ಮಾತನಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್, ಹಾಗಾದರೆ ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ, ಬನ್ನಿ. ಈ ಒಂದು ಪ್ರಬಂಧವನ್ನು ನೀವು ಭಾಷಣವಾಗಿ ಕೂಡ ಬಳಸ್ಬೋದು. ಯಾವ ರೀತಿ ಅಂತೀರಾ? ಮೊದಲನೇದಾಗಿ ಏನು ಮಾಡ್ತೀರ, ವೇದಿಕೆ ಮೇಲೆ ಯಾರಿರ್ತಾರೆ ಅವರಿಗೆ ವಂದನೆಗಳು ಅಥವಾ ಶುಭೋದಯಗಳು ಅಂತ ತಿಳಿಸಿ. ತಿಳಿಸಿದ ನಂತರ ಈ ಪಾಯಿಂಟ್ಗಳನ್ನು ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕ್ಕಂಥ ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ. ಹಾಗಾದರೆ ಈ ಪ್ರಬಂಧಗಳ ಪಾಯಿಂಟ್ಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲನೇ ಪಾಯಿಂಟ್ ನೋಡಿ, ವಿಶ್ವ ಏಡ್ಸ್ ದಿನಾಚರಣೆಯನ್ನು ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ಆಚರಿಸಲಾಗುತ್ತದೆ. ವಿಶ್ವ ಏಡ್ಸ್ ದಿನಾಚರಣೆಯನ್ನು ಪ್ರತಿ ವರ್ಷ ಡಿಸೆಂಬರ್ 1ರಂದು ಆಚರಿಸಲಾಗುತ್ತದೆ. ಎರಡನೇ ಪಾಯಿಂಟ್, ವಿಶ್ವ ಏಡ್ಸ್ ದಿನವನ್ನು ಮೊದಲು 1988ರಲ್ಲಿ ಘೋಷಿಸಲಾಯಿತು. ಮೂರನೇ ಪಾಯಿಂಟ್, ಇದು ಹೆಚ್ ಐ ವಿ ವೈರಸ್ನಿಂದ ಉಂಟಾಗುತ್ತದೆ ಅಥವಾ ಹೆಚ್ಚು ವೈರಸ್ನಿಂದ ಬರ್ತದೆ ಅಂತ ಹೇಳ್ಬೋದು. ಓಕೆನಾ? HIV ವೈರಸ್ನಿಂದ ಉಂಟಾಗ್ತದೆ. ನಾಲ್ಕನೇ ಪಾಯಿಂಟ್, ಏಡ್ಸ್ ಪೂರ್ಣ ರೂಪ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯೆನ್ಸಿ ಸಿಂಡ್ರೋಮ್. ಓಕೆ, ಏಡ್ಸ್ನ ಪೂರ್ಣ ರೂಪ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯೆನ್ಸಿ ಸಿಂಡ್ರೋಮ್ ಅಂತಕ್ಕಂಥದ್ದು. ಐದನೇ ಪಾಯಿಂಟ್, ಇದು ಮಾನವ ದೇಹಕ್ಕೆ ಪ್ರವೇಶಿಸಿದಾಗ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಅಥವಾ ರೋಗ ನಿರೋಧಕ ವ್ಯವಸ್ಥೆಯನ್ನು ಅಂತ ಇಲ್ಲಿ ಹೇಳ್ಬೋದು, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹಾನಿಗೊಳಿಸುತ್ತದೆ. ಓಕೆ, ಆರನೇ ಪಾಯಿಂಟ್, ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಭೋಗ ರೋಗಿ ಬಳಸಿದ ಸಿರಂಜ್ ಬಳಸುವುದು ರೋಗಿ ಬಳಸಿದ ಸಿರಂಜ್ ಇನ್ನೊಬ್ಬರಿಗೆ ಬಳಸ್ತಕ್ಕಂಥದ್ದು ಅಂತೇಳಿ ಇತ್ಯಾದಿ ಕಾರಣಗಳಿಂದ ಹರಡುತ್ತದೆ. ಇದಕ್ಕೆ ಯಾವೊಂದು ಕಾರಣದಿಂದ ಹರಡುತ್ತದೆ ಅಂತಕ್ಕಂಥದ್ದು ವೀಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡ್ಬೋದು ಯಾವ ರೀತಿ ಹರಡ್ತದೆ ಅಂತಕ್ಕಂಥದ್ದು ಏಡ್ಸ್ ಅಂತಕ್ಕಂಥದ್ದು. ಓಕೆ, ರೈಟ್. ಆ ನಂತರ ಏಳನೇ ಪಾಯಿಂಟ್ ನೋಡಿ, ಜ್ವರ, ತಲೆನೋವು, ಕೀಲು ನೋವು, ಆಯಾಸ ಇವು ಏಡ್ಸ್ನ ಪ್ರಾಥಮಿಕ ರೋಗದ ಲಕ್ಷಣಗಳು. ಏಡ್ಸ್ ಹೇಗೆ ಬರ್ತದೆ, ಯಾವ ಲಕ್ಷಣ ಕಂಡು ಬರ್ತದೆ ಅಂತಕ್ಕಂಥದ್ದು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಓಕೆನಾ? ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ಯಾವ ರೀತಿಯಾಗಿ ಬರ್ತದೆ ಅಂತ ತಿಳಿತಾ ಹೋಗ್ಬೋದು. ಏಳನೇ ಪಾಯಿಂಟ್ ಮತ್ತೊಮ್ಮೆ ನೋಡಿ, ಜ್ವರ, ತಲೆನೋವು, ಕೀಲು ನೋವು, ಆಯಾಸ ಇವು ಏಡ್ಸ್ನ ಪ್ರಾಥಮಿಕ ರೋಗದ ಲಕ್ಷಣಗಳು. ಎಂಟನೇ ಪಾಯಿಂಟ್, ಕೈ ಕುಲುಕುವುದು ಕೆಮ್ಮಿನಿಂದ ಅಥವಾ ನೀರಿನಿಂದ ಏಡ್ಸ್ ಹರಡುವುದಿಲ್ಲ. ಓಕೆನಾ? ಏಡ್ಸ್ ಹೇಗೆ ಹರಡೋದಿಲ್ಲ ಅನ್ನೋ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ಪೂರ್ಣ ವೀಡಿಯೋ ನೋಡಿ. ಓಕೆನಾ? ಮತ್ತೊಮ್ಮೆ ನೋಡಿ, ಕೈ ಕುಲುಕುವುದು ಗಾಳಿಯಿಂದ, ಕೆಮ್ಮಿನಿಂದ ಅಥವಾ ನೀರಿನಿಂದ ಏಡ್ಸ್ ಹರಡುವುದಿಲ್ಲ. ಒಂಬತ್ತನೇ ಪಾಯಿಂಟ್, ಏಡ್ಸ್ ಕಾಯಿಲೆಗೆ ಇಲ್ಲಿಯವರೆಗೆ ನಿಖರವಾದ ಔಷಧಿ ಕಂಡುಹಿಡಿಯಲಾಗಿಲ್ಲ. ಹತ್ತನೇ ಪಾಯಿಂಟ್, ಕೆಂಪು ರಿಬ್ಬನ್ ಏಡ್ಸ್ ಅಂತಾರಾಷ್ಟ್ರೀಯ ಚಿಹ್ನೆಯಾಗಿದೆ.
ಇದರ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸುವುದು ಮೂಲ ಉದ್ದೇಶ. ಓಕೆನಾ? ಹಾಗಾದರೆ ಗೆಳೆಯರೆ, ಈ ಒಂದು ವಿಡಿಯೋ ಇಷ್ಟು ಆಯಿತು, ಇಷ್ಟು ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋಂದೇ ಭೇಟಿ ಆಗ್ತೇನೆ. ನಿಮಗೆ ಎಂತಹ ಒಂದು ಪ್ರಬಂಧಗಳ ವಿಡಿಯೋ ಬೇಕಂತ ಕಾಣಿಸ್ಲಿಕ್ಕೆ ಕಮೆಂಟ್ ಮಾಡಿ, ಆ ವಿಡಿಯೋದು ಮಾಡಲಿಕ್ಕೆ ಸಿದ್ಧ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋಂದೇ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.